ಇವ್ರನ್ನೆಲ್ಲರೂ ಗಂಭೀರ ಮಾಡಿದಾಗ ಹೌದು ಅವ್ರ ಕ್ಷೇತ್ರದಲ್ಲಿ ಅವ್ರು ಪ್ರಬಲರ ಕಾರ್ಯ ಅದನ್ನು 8 ಸೀಟುಗಳ ಪ್ರಭಾವ ಇದ್ದಾರೆ. ಬಾಜು ಕ್ಷೇತ್ರಗಳ ಮೇಲೆ ಪ್ರಭಾವ ಮಾಡುವಂಗೆ ಇದ್ದಾರೆ. ಒಂದೆರಡು ಕ್ಷೇತ್ರ ತರಬಹುದು ಅಂದರೆ ಒಂದು 8-10 ಜನ ಇರಲಿ, ಒಂದು 30 ಸೀಟುಗಳ ಮೇಲೆ ಇವ್ರ ಪ್ರಭಾವ ಆಗ್ತದೆ ಅನ್ನೋದು ಒಂದು ಅಂದಾಜು. ಯಾಕಪ್ಪ ಅಂತಂದ್ರೆ ಇಡೀ ಮಾಸ್ ಮೀಡಿಯಾನ ಮಾಸನ್ನ ತಮ್ಮ ಜೊತೆಗೆ ಕರೆದುಕೊಂಡು ಸಿದ್ದರಾಮಯ್ಯರ ಮಟ್ಟಕ್ಕೆ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡು ಅವ್ರು ಇತರ ಯಾರೂ ಇಲ್ಲ. ಸಿದ್ದರಾಮಯ್ಯ ಪ್ರತಿಸ್ಪರ್ಧಿ ಯಾರ ಯತ್ನಾಳ್ ಗುಂಪಿನಲ್ಲೇ? ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯರ ಮೋರ್ಚಾ ಅನ್ಬೋದು ಮತ್ತೇನು ಅನ್ಬೋದು ಇವರು ಟೀಕೆ ಮಾಡ್ಲಿಕ್ಕೆ ಎತ್ತಿದ್ದಾರೆ ಇವತ್ತು ಇವರು ಮಾಡಲಿ. ಆದ್ರೆ ಸಿದ್ದರಾಮಯ್ಯರು ನಾಳೆ ಸಪೋಸ್ ಇವರು ಕೊಟ್ಟ ಯತ್ನಾಳ್ ಮಾತಾಡಿಕೊಂಡು ವಿಜೇಂದ್ರ ಬದಿಗೆ ಸೇರಿಸಿದ್ರೆ ಆ ಮಟ್ಟದ ರಾಜ್ಯ ಮಟ್ಟದ ಒಬ್ಬ ನಾಯಕರು ಯಾರಿದ್ದಾರಪ್ಪ ಇವರಲ್ಲಿ ಅಂತೇಳಿ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮ ಗಮನಿಸ್ಲಿಕ್ಕಿರ್ತದೆ. ಹೈಕಮಾಂಡ್ ಇವು ಸುದ್ದಿಗಳು ಬರ್ತಾ ಇದ್ದಾವೆ, ಯಾರಿದ್ದಾರಪ್ಪ ಇಲ್ಲಿ? ಹೌದು, ನಾಳೆ ಒಂದು ಇಡೀ ರಾಜ್ಯದ BJP ಒಂದು ಏನು ಸಂಘಟನೆ ಅದ ಅದನ್ನು ತೊಗೊಂಡು ಮುಂದೆ ಹೋಗುವಂಥವ್ರು ಯಾರಿದ್ದಾರೆ? BL ಸಂತೋಷ್ರಂತಿ ನಿಮ್ಗೆ ಗೊತ್ತದೆ, ಅವ್ರು ಏನಿದ್ರು 4 ಗೋಡೆಗಳ ಮಧ್ಯದಲ್ಲೇ ಮತ್ತು RSS ಅದು ಒಂದು ಕಟ್ಟಾಳವಾಗಿ ಬಂದಂಥವ್ರು, ಅವ್ರು ಓಪನ್ ಆಗಿ ಬರು ಇಲ್ಲಿಷ್ಟು ಬರಬೇಕಾಗಿತ್ತು, ಅವ್ರು ಬಂದಿಲ್ಲ. ಇನ್ನು ಉಳಿದ್ರೆ ಯಾರು ಇದರಲ್ಲಿ? ಒಂದು ಮಾಸ್ ಇಡೀ ಒಂದು ಕರ್ನಾಟಕ ಗಣ ಒಂದು ಏನಪ್ಪ ಅಂದ್ರೆ ಹೌದಪ್ಪ ಈ ವ್ಯಕ್ತಿ ಹೋಗಲಿ ಲಿಂಗಾಯತರಲ್ಲಿ ಆದರೂ ಸಹಿತ ಯತ್ನಾಳ್ರಿ ಏನಾದರೂ ಒಂದು ಪ್ರಭಾವಿ ಆಗ್ಬೋದಾ ಅನ್ನುವಂಥದ್ದು. ಯಾಕಂದ್ರೆ ಮೊನ್ನೆ ಅವರು ವಿಜಯಪುರದ ಅವ್ರದ್ದೊಬ್ಬರು ಆಯುಷ್ಮದಿಂದ ನೋಡಿದಾಗ ಅವ್ರ ಸುತ್ತಮುತ್ತ ಏನಾಯಿತು ಅನ್ನೋದು ನಾವು ನೋಡಿದ್ವಿ, ಗಮನಿಸಿದ್ವಿ. ಈ ಹಿಂದಾದಂಥ ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಬರ್ಬೋದು ಅನ್ನೋಂಥ ಒಂದು. ಅದೇ ಕರಗ ಇನ್ನುಳಿದವ್ರು ಸಹಿತ ನಾವು ಲೆಕ್ಕ ಹಾಕಿದ್ರೆ ಬೆಲ್ಲದವರಾಗಿರಲಿ ರಮೇಶ್ ಜಾರಕಿಹೊಳಿಯವರಾಗಲಿ ಏನೋ ಒಂದಿಬ್ಬರು ತರ್ಬೋದು. ಆದರೆ ಇಡೀ ಒಂದು ಬೆಳಗಾವಿ ಜಿಲ್ಲೆ ಎಲ್ಲ ಕಡೆ ಪ್ರಭಾವ ಮಾಡಿ ಎಲ್ಲರನ್ನು ತರುವಂಥ ಶಕ್ತಿ ಅವ್ರಿಗೆ ಇದನ್ನು, ಅದು ಬಾಜು ಮತ್ತೊಂದು ಕಡೆ ಇದನ್ನು, ಅದೇ ರೀತಿ ಸಿದ್ದೇಶ್ವರ ಅವರಿಗೆ ಅವ್ರಿಗೆ ಇದನ್ನು, ದಾವಣಗೆರೆಯಲ್ಲಿ ಅವರು ಸ್ವತಂತ್ರವರಾಗಿದ್ದಾರೆ. ಹೀಗಾಗಿ ಈ ಎಲ್ಲ ದಿಸೆಯಲ್ಲೇ ಇವು ಮಾಸ್ ಲೀಡರ್ ಯಾರು ಒಂದು ದೊಡ್ಡ ಸಮಸ್ಯೆ BJP ಆಗಿದೆ. ಅದಕ್ಕಾಗಿ RSS ಭಾಳ ತೂಗಿ ತೂಗಿ ಇರ್ಲಿಕ್ಕೆ ಯಾರು ತೆಗೆದು ಇದು ಮಾತ್ರ ಇವ್ರು 7 ಜನ ಹೋದ್ರೆ ಒಂದು 10 ಜನ ಹೋದ್ರೆ ಒಂದು 15-20 ಕ್ಷೇತ್ರಗಳ ಮೇಲೆ ಪ್ರಭಾವ ಆಗೋದು ಗ್ಯಾರಂಟಿ ಅದ. ಯಾಕೆಂತಂದ್ರೆ ಇವರು ಅಷ್ಟಕ್ಕೆ ಸೀಮಿತ ಇದ್ದಾರೆ. ಆದರೆ ಸಿದ್ದರ ಇವರು ನಮ್ಮ ಯಡಿಯೂರಪ್ಪನವ್ರು ಏನದ, ಅವರು ಲಿಂಗಾಯತ ಲೀಡರ್ ಅಂತ ಈಗ ಅಲ್ಲಿ ಬಿಂಬಿಸಿಕೊಂಡಿದ್ದಾರೆ, ಜನನೂ ಒಪ್ಕೊಂಡಿದ್ದಾರೆ. ಯಾಕಂದರೆ ಹಿಂದಿನ ಎಲೆಕ್ಷನ್ ನೋಡಿದ್ದೀವಿ ಹಾಗಂತೇಳಿ ಅವ್ರು ಪೂರ್ಣ ಪ್ರಮಾಣದಲ್ಲಿ ಅವರೊಬ್ಬರ ಗೆಲ್ಲಿಸಿ ತೊಗೊಂಬರ್ತಾರೆ ಅನ್ನೋದು ಅಷ್ಟೇ ಹೇಳೋದು ಕಷ್ಟ ಅದ. ಯಾಕೆ KJP ಮಾಡಿ ಅದ್ರಾಗ ಏನು ಅನುಭವಿಸಿದ್ರು? ತಾವು ಸೋತರು, ನಮ್ಮ ಜೊತೆಗೆ BJPನೂ ಸೋಲಿಸಿದ್ರು ಆ ಸಂದರ್ಭದಲ್ಲೇ. ಹೀಗಾಗಿ ಇವ್ರ ಮೇಲೂ ಪೂರ್ಣ ಪ್ರಮಾಣದ ಒಂದು ಭರವಸೆ ಇಡೋದು ಹೈಕಮಾಂಡಿಗೆ ಭಾಳ ಕಷ್ಟ ಆಗ್ಯದ. ಯಾರನ್ನ ಆಯ್ಕೆ ಮಾಡೋದು? ಆದರೆ ಒಂದು ಮಾತು ಸತ್ಯನಾಗಿರೋದ್ರೆ ಈಗ ಇವರಿಬ್ಬರ ಮಧ್ಯದಲ್ಲಿ ಹೊಂದಾಣಿಕೆ ಆಗೋದು ಭಾಳ ಕಷ್ಟ. ಒಬ್ಬರು ಸೋಲಿಕ್ ತಯಾರಿಲ್ಲ, ನಾ ಒಂದು ಹೆಜ್ಜೆ ಹಿಂಸ ಇಡ್ಲಿಕ್ಕೆ ತಯಾರಿಲ್ಲ. ನಮ್ದಾಗಬೇಕು ನಮ್ದಾಗಬೇಕು ನಮ್ಮ ಮಾತು ನಡಿಬೇಕು ಅನ್ನೋ ಹಠ ಇವರಲ್ಲೆಲ್ಲ ಮೂಡಿದ. ಅದಕ್ಕಾಗಿ BJPಗೆ ಇವತ್ತು ಇದು ಏನಪ್ಪ ಅಂದರೆ ನುಂಗಲಾರದ ಬಿಸಿ ತುಪ್ಪ. ಇವು ಎರಡೂ ಬರಗಳಲ್ಲಿ